ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್. ಈ ದಿನ ತುಂಬಾ ಸ್ಪೆಷಲ್ ಏನಂದ್ರೆ, ಇವತ್ತು ನಮ್ಮ ಪಾಪು ಬರ್ತಡೇ. ಏನಿದು ಪಾಪು ಬರ್ತಡೇ ಅಂತ ಅನ್ಕೊಳ್ತೀರಾ? ಇವತ್ತು ನಮ್ಮ ಪಾಪುಗೆ ಕರೆಕ್ಟಾಗಿ 1 ವರ್ಷ. ಅಲ್ಲ ಗೊಂಬೆ, ಅಂದರೆ ಇವತ್ತು ನಮ್ಮ ಪಾಪು ಕನ್ಫರ್ಮ್ ಆಗಿದ್ದು. ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಇವತ್ತು ಕನ್ಫರ್ಮ್ ಆಗಿದ್ದು, ಡಾಕ್ಟರ್ ಹೇಳಿದ್ರು. ಸರಿ, ಇವತ್ತೇ ದಿನ ಆ್ಯಕ್ಚುಲಿ ಫೇಸ್ ರಿವೀಲ್ ಮಾಡಬೇಕು ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಮನೇಲಿ ಎಲ್ಲರೂ ಬೇಡ, ಇನ್ನೂ 1 ತಿಂಗಳಾಗಲಿ ಅಂದರೆ, ಇವಾಗ 5 ಮಂತ್ಸ್ ರನ್ನಿಂಗ್ ನಡೀತಿದ್ದೆ ಅಲ್ವಾ, ಸೊ ಇನ್ನೂ 1 ಮಂತ್ ಆಗಲಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಇನ್ನೂ ಒಂದು ಸ್ಪೆಷಲ್ ಡೇ ಇದೆ. ಎಸ್ ಮಾಡಿರಿ, ನನ್ನ ರೆಗ್ಯುಲರ್ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಅವತ್ತಿನ ದಿನ ಪಾಪು ಫೇಸ್ನ ರಿವೀಲ್ ಮಾಡ್ತೀನಿ. ಬಟ್ ಈ ವ್ಲಾಗ್ನ ಮಾಡ್ಕೊಂಡಿರ್ತೀನಿ, ಇದನ್ನೆಲ್ಲ ಪ್ರತಿಯೊಂದು ಕೂಡ ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ. ಇವತ್ತು ನಮ್ಮ ಪುಟಾಣಿ ಕನ್ಫರ್ಮ್ ಆಗಿದ್ದ ದಿನ, ಅದರಿಂದ ಇವತ್ತು ಚಿಕ್ಕದಾಗೆ ಒಂದು ಸೆಲೆಬ್ರೇಷನ್ ಮಾಡೋಣ ಮನೇಲಿ ಅಂತ. ಮತ್ತು ಅವರ ಅಜ್ಜಿ, ಅವ್ರ ತಾತ, ಮತ್ತು ನಾ ಗೋಪಿ, ನಾನು ಪಾಪನ ಕರ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ ಅಷ್ಟೇ ಇವತ್ತಿನ ವ್ಲಾಗ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಗೊಂಬೆ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಚಿನ್ನಿ. ಮುದ್ದು ಪುಟಾಣಿ ಇದು ದೇವಸ್ಥಾನಕ್ಕೆ ರೆಡಿ ಗೊಂಬೆಗೆ. ಹ್ಯಾಪಿ ಬರ್ಡೇ ಗೊಂಬೆ, ನೀನು ವಿಶ್ ಮಾಡ ಇಲ್ಲ? ಹ್ಯಾಪಿ ಬರ್ಡೇ ಅಮ್ಮ, ನಿಂಗ್ ನೋಡ್ತಿಲ್ ನೋಡ್ ಬೇಬಿ. ಅಲ್ಲಿ ಯಾರದು? ಅದು ಗೊಂಬೆ ಅಲ್ಲಿ ಯಾರದು? ಅದು ಯಾರದು ಗೊಂಬೆ? ಗೊಂಬೆ ಯಾರದು? ಏನ್ ಮಾಡ್ತಾವಳಮ್ಮ? ರೊಟ್ಟಿ ಹಾಕ್ತಾವಳೆ. ಅಲ್ಲಿ ಊಟ ಹಾಕ್ತಾರೆ ಮಧ್ಯಾಹ್ನ, ಮತ್ತು ಏನೋ ಕಟ್ ಮಾಡ್ತಾ ಇದ್ದಾರೆ. ತೋರ್ಸೋಳ್ಗೆ ಗೊಂಬೆ, ದೇವ್ರ ದರ್ಶನ ಎಲ್ಲ ಆದಮೇಲೆ ನೆಕ್ಸ್ಟು ಹಾಗೆ ಒಂದು ಸಣ್ಣದೊಂದು ಕೇಕ್ ತರೋಣ, ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಂಗೆ ಕೇಕ್ ಶಾಪ್ಗೆ ಹೋಗಿ ಕೇಕ್ನ ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಪೀಡಿಯಾದಲ್ಲಿ ತಗೊಂಡಿದ್ದು, ಮತ್ತು ಸ್ವಲ್ಪ ಚಳಿ ಥರ ಇತ್ತು ಅಲ್ಲಿ, ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹಂಗೆ ಕಾಫಿ ಕುಡಿಯೋಕ್ಕೆ ಹೊರಟ್ವಿ ನಾವು. ಇದಾದಮೇಲೆ ನೆಕ್ಸ್ಟ್ ಮನೆಗೆ ಹೋಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇರುತ್ತೆ, ಪುಟಾಣಿ ಸೆಲೆಬ್ರೇಷನ್ ಅಷ್ಟೇ. ಇದು SLV ಹೋಟೆಲ್ ಪಕ್ಕ ಇದೆ,
ಕಾರ್ನರಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿ. ನಮಗೆ ಯಾವಾಗಲೂ ಅಷ್ಟೇ ಇಲ್ಲೇ ಹೋಗಿ ಕುಡಿಯೋದು ಬಿಡಿಯಾಗಿ ಹೋದರೆ. ಸರಿ, ಅವತ್ತಿನ ದಿನ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿತ್ತು ಅಂದರೆ ಗೊಂಬೆಗೆ ಒಂದು ಆಶೀರ್ವಾದ ಇದ್ದಂಗೆ ಆಗಲಿ ಅಂತ ಹೊರಟ್ವಿ. ಅಲ್ಲಿ ನೋಡ್ಬೋದು ಒಂದು ಅಜ್ಜಿ ಬರ್ತಿದ್ರು, ಪಾಪ ಅವ್ರು ಹೂವು ಮಾರ್ತಿದ್ರು. ಅವರಿಗೆ ಯಾಕೋ ಒಂಥರ ಬೇಜಾರಾಯಿತು, ಆ ಅಜ್ಜಿನ ನೋಡಿ ಯಾಕೆ ಈ ಕಷ್ಟ ಪಡ್ತಾ ಇದ್ದಾರೆ ಅಂತೆಲ್ಲ ಕೇಳಿ ಮಾತಾಡಿಸಿದ್ವಿ. ಮತ್ತು ಒಂದು ಸ್ವಲ್ಪ ದುಡ್ಡು ಕೊಟ್ವಿ. ಅದಕ್ಕೆ ಆ ಅಜ್ಜಿ ಈ ಥರ ಎರಡು ಸಂಪಿಗೆ ಹೂವು ಕೊಟ್ಟರು ಮುಡ್ಕೋ ಅಂತ. ಅದನ್ನು ನಾನು ಮುಡಂಗಿಲ್ಲ, ಬಟ್ ಸ್ಮೆಲ್ಲಂತೂ ತುಂಬ ಚೆನ್ನಾಗಿತ್ತು. ಅದರದ್ದೊಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ಗೊಂಬೆ ರಿಲ್ಯಾಕ್ಸಿಂಗ್ ಆಗಿದ್ದಾಳೆ. ಕೇಕ್ ಕಟ್ಟಿಂಗ್ದು ವಿಡಿಯೋ ಮಿಸ್ ಆಗಿದೆ, ಕೇಕ್ ಕಟ್ ಮಾಡಿದ್ದು ಇತ್ತು ಬಟ್ ಫೋಟೋಸ್ನೆಲ್ಲ ಶೇರ್ ಮಾಡ್ತೀನಿ. ವಿಡಿಯೋ ಇತ್ತು ಬಟ್ ಹೇಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಕೇಕ್ ಕಟ್ಟಿಂಗ್ ಆದಮೇಲೆ ಗೊಂಬೆ ಜೊತೆ ಇದು ಫೋಟೋ ತೆಗೆಸ್ಕೊಳ್ತಾ ಇರೋದು ಅತ್ತೆ ಸುಬ್ಬಣ್ಣ ಮತ್ತು ಗಿರಿ ಎಲ್ಲರೂ ಕೂಡ. ಬಟ್ ಕೇಕ್ ಕಟ್ಟಿಂಗ್ದು ಇತ್ತು ವಿಡಿಯೋ, ಏನು ನೋಡೋಣ, ಸಿಕ್ಕಿದ್ರೆ ನಾನು ಹಾಕ್ತೀನಿ ಓಕೆನಾ. ಅದು ಚೆನ್ನಾಗಿತ್ತು ಬಟ್ ಬೇಜಾರಾಯಿತು. ಇವಾಗ ನೋಡ್ತೀನಿ ಇಲ್ಲವೇ ಇಲ್ಲ ನೋಡಿ, ಇದೇ ಆಗೋದು. 5 ತಿಂಗಳು 6 ತಿಂಗಳು ವಿಡಿಯೋನ ಇವಾಗ ಪೋಸ್ಟ್ ಮಾಡಿದ್ರೆ ಇನ್ನೇನಾಗುತ್ತೆ ಅಲ್ವಾ. ನನಗೂ ಅನಿಸುತ್ತೆ ಎಷ್ಟು ಲೇಟಾಗಿ ನೋಡಿ, ಗಣೇಶ ಹಬ್ಬ ಆಗಿ ಎಷ್ಟು ದಿನ ಆಯಿತು, ಹೊಸ ವರ್ಷ ಬಂತು. ಇವಾಗಲೂ ನಾನು ಇನ್ನೂ ಗಣೇಶ ಹಬ್ಬ ವ್ಲಾಗ್ನೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ನ್ಯೂ ಬಾರ್ನ್ ಬೇಬಿ ಇರೋದ್ರಿಂದ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದ್ದ ಕಾರಣ ವ್ಲಾಗ್ಸ್ನೆಲ್ಲ ಮಾಡ್ಕೊಂಡಿದ್ದೆ. ಯಾಕಂದರೆ ನನಗೆ ಗೊಂಬೆದು ಮೆಮೊರೀಸ್ ತುಂಬಾ ಇಂಪಾರ್ಟೆಂಟು, ಯಾವುದು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಮತ್ತೆ ಅವಳದು ಒಂದು ಕ್ಯೂಟ್ ಮೂಮೆಂಟ್ಸ್ನ ನೋಡಬೇಕಂದ್ರು ಮತ್ತೆ ನಾನು ವ್ಲಾಗಲ್ಲಿರಬೇಕು ಅನ್ನೋ ಆಸೆಯಿಂದ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಮತ್ತು ನೋಡಿ, ನಮ್ಮಮ್ಮನ ಮತ್ತೆ ಇದೇ ಥರನೇ ಪ್ಲೇಟ್ಸ್ ತಂದರೆ ಮತ್ತೆ ತೊಳಿಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆ ಕೇಕದು ಏನು ಬರುತ್ತಲ್ವಾ ಅದರಲ್ಲೇ ನೋಡಿ ಕಟ್ ಮಾಡ್ಕೊಂಡು ಬರ್ತಾರೆ. ನನಗೆ ಇಷ್ಟನೇ ಆಗಲ್ಲ ಈ ಥರ ಎಲ್ಲ, ಹೇಳಿದ್ರು ಕೇಳಲ್ಲ. ಅಯ್ಯೋ ಹಾಕೊಡಮ್ಮ, ಯಾರು ಇಲ್ಲ ತಾನೇ ಬೇರೆಯವ್ರು ನಮ್ಮವರೇ ಅಂದ್ಬಿಟ್ಟು ಈ ರೀತಿ ಕೇಕದ ಮೇಲಿರುತ್ತಲ್ಲ ಕವರು, ಈ ಕಾರ್ಬೋರ್ಡ್ ಶೀಟ್ ಥರ ಇರ್ತಲ್ಲ ಅದರಲ್ಲಿ ಹಾಕ್ಕೊಡ್ತಿದ್ದಾರೆ. ಇಲ್ಲಿ ಕಿರಿ ಗೊಂಬೆನ ಆಟಿಸ್ತಿದ್ದಾನೆ. ಸರಿ, ಕಂಟಿನ್ಯೂ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ. ಇದೇನು ಸೆಲೆಬ್ರೇಷನ್ ಮಾಡಬೇಕು ಅಂತ ಏನಿರಲಿಲ್ಲ, ಬಟ್ ಏನೋ ನನಗೆ ಖುಷಿ ಅಂದರೆ ಇವಳು ಕನ್ಫರ್ಮ್ ಆಗಿದ್ದು ಇವತ್ತು. ಆ್ಯಕ್ಚುಲಿ ನಾನು ಗೋಪಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದೆ. ಸೊ ನನ್ನ ಪ್ರೆಗ್ನೆಂಟ್ ಸ್ಟೋರಿ ನೀವು ಆಲ್ರೆಡಿ ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ, ನೀವು ನೋಡಿ ಗೊತ್ತಾಗುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಾಕ್ಟರಿಂದ ಸರ್ಪ್ರೈಸ್ ಬಂದಿದ್ದು. ನಮ್ಮ ಪಾಪ ಹೊಟ್ಟೆಗೆ ಬಿದ್ದಿದ್ಲು ಇವತ್ತಿಗೆ, ನಮಗೆ ಗೊತ್ತಾಗಿದ್ದು ಕನ್ಫರ್ಮೇಷನ್ ಆಗಿದ್ದು ಫ್ರಮ್ ಡಾಕ್ಟರ್ ಸೈಡ್ ಪ್ರೆಗ್ನೆಂಟ್ ಇದ್ದೀನಿ ಅಂತ. ಸೊ ಅದಕ್ಕೆ ಇದೊಂಥರ ಪುಟಾಣಿ ಸೆಲೆಬ್ರೇಷನ್, ಒಂಥರ ಸ್ಪೆಷಲ್ ವ್ಲಾಗ್, ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಗೋಪಿ ಪುಟಾಣಿ ಒಂದು ಕೇಕ್ ತರಿಸಿದ್ವಿ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮ ಪಾಪಗೆ ಚೆನ್ನಾಗೆ ದೇವರ ಆಶೀರ್ವಾದ ಎಲ್ಲ ಇರಬೇಕು, ಅವಳಿಗೆ ಒಳ್ಳೆ ಬುದ್ಧಿ ವಿದ್ಯೆ ಆರೋಗ್ಯ ಸಂಪತ್ತು ಎಲ್ಲ ಪ್ರತಿಯೊಂದು ಅವಳಿಗೆ ಏನು ಬೇಕೋ ಎಲ್ಲ ಸಿಗಬೇಕು ಅಂತ. ಅದಾದಮೇಲೆ ಕೇಕ್ನ ಕಟ್ ಮಾಡಿಸಿದ್ವಿ. ಈಗ ಊಟಕ್ಕೂ ಅಷ್ಟೇ ನೋಡ್ಬೋದು, ಅವ್ರ ತಾತ ಹೊರಗೆಯಿಂದ ತರಿಸಿದ್ರು ಇವತ್ತು ನೋಡಿ ಎಷ್ಟು ಆ್ಯಕ್ಟಿಂಗ್ ಮಾಡ್ಕೊಳ್ಳಂತ. ಓಕೆ 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 ಫ್ರೆಂಡ್ಸ್, ಆಯ್ತಾಯ್ತು, ಸಾಕು ಸಾಕು. ನೋಡಿದ್ರಲ್ವಾ ಪುಟಾಣಿ ಸೆಲೆಬ್ರೇಷನ್, ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಗಮೆ ನೀನಿಲ್ ಬೈ. ಬಾಯ್. ಯಾರದು ಅವರು ಮಗನ ನೋಡಿ ಎಷ್ಟು ಅಟೆನ್ಷನ್ ಅಲ್ಲಿ ನೋಡ್ತಾ ಇದ್ದಾಳೆ ಫೋನ್ನ. ಮಮ್ಮಿ ಕಾಣಿಸ್ತೈತಾ ಫೋನಲ್ಲಿ? ಹ್ಞೂ.